ಹಾಯ್, ಎಲ್ರಿಗೂ ನಮಸ್ಕಾರ. ಗಣೇಶ್ ಕಾರಂತ್ ಮಾತಾಡ್ತಾ ಇರೋದು. ರ್ಯಾಂಡಮ್ ಬ್ಲಾಗ್ ಎಪಿಸೋಡ್ ಎಷ್ಟಕ್ಕೂ ನಿಮಗೆ ಆತ್ಮೀಯವಾದಂತಹ ಸ್ವಾಗತ. ಫೋನ್ ಹ್ಯಾಕ್ ಆಗಿ ಫೋನ್ ಡೇಟಾ ಎಲ್ಲ ಇರೇಸ್ ಆದಮೇಲೆ ಮಾಡ್ತಿರುವಂತಹ ಫಸ್ಟ್ ಬ್ಲಾಗ್ ಇದು. ಇಲ್ಲದೇ ಇದ್ರೆ ಮಾಲ್ಡೀವ್ಸಲ್ಲಿ ಮಾಡಿರುವಂತಹ 4 ಬ್ಲಾಗ್ ಅಪ್ಲೋಡ್ ಆಗಿರ್ತಿತ್ತು ಬೈ ದಿಸ್ ಟೈಮ್. ಎನಿವೇಸ್, ಇಟ್ಸ್ ಓಕೆ. ರೈಟ್ ನೌ ಇವಾಗ ನಾನು ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ತಾಲೂಕಲ್ಲಿದ್ದೀನಿ, ನನ್ನ ಹೆಂಡತಿಯ ಮನೆ. ಸೊ ಇವತ್ತು ಇಲ್ಲಿಂದ ಆವಲ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಗುಡಿಬಂಡೆಯಿಂದ 20 ಕಿಲೋಮೀಟರ್ ಆಗುತ್ತೆ. ಸುಮಾರು ಜನ ಅವಳ ಬೆಟ್ಟ ಅಂತೆಲ್ಲ ಅಂತಾರೆ, ಇಟ್ಸ್ ಆವಲ ಬೆಟ್ಟ. ಸೊ ಇವಾಗ ಸರಿಯಾಗಿ ಸಮಯ 6:05, ಬೆಳಗ್ಗೆ 6:05 ಆಗಿದೆ. ಸೊ ಆವಲ ಬೆಟ್ಟಕ್ಕೆ ಹೋಗ್ತೀವಿ. ನಮ್ಮ ಮೇಡಮ್ ಅವರು ನಾಯಿ ಕಾರು ಎಲ್ಲ ರೆಡಿಯಾಗಿದೆ. ರೆಡಿನಾ ಮೇಡಮ್? ರೆಡಿನಾ? ನಿದ್ದೆ ಆಯ್ತಾ? ಬೆಳಿಗ್ಗೆ ಗುರುಗುರು ಅಂತಿದ್ರಿ? ಈಗಲೂ ಮೇಡಮ್ ಗುರುಗುರು ಅಂತಿದ್ದಾರೆ. ಸರಿ, ಹಾಗಾದರೆ ಹೊರಡುವ. ಬೊಬ್ಬು ಆಯ್. ಸೊ ನನ್ನ ಜೊತೆ ಈಗ ಹೇ ವಿದ್ಯಾ, ಎಲ್ಲಿ ವಿದ್ಯಾ? ಓ, ಇಲ್ಲಿದ್ದಾಳ. ಓಕೆ, ಇವಾಗ ಇಂಟ್ರೊಡ್ಯೂಸ್ ಮಾಡಬೇಕು ನೀನು. ಯಾರಿವರು? ಇವರು ನನ್ನ ಕಸಿನ್ ಬ್ರದರ್ ಶ್ರೀನಿವಾಸ್ ಪ್ರಸಾದ್ ಅಂತ. ಹಾಯ್, ಹೌ ಆರ್ ಯು? ಗಣೇಶ್ ಕಾರಂತ್ ಅಂತ. ರೈಟ್ ಅಂತ ತಗೊಂಡಿದೀವಿ. ಸೊ ಇನ್ನೆಷ್ಟು ದೂರ ಇದೆ? 8 ಕಿಲೋಮೀಟರ್ ಇದೆಯಾ? ನಮ್ಮ ಪ್ರಸಾದ್ ಅವರು ತಪ್ಪು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. 8 ಅಲ್ಲ 11 ಕಿಲೋಮೀಟರ್ ಇದೆ. ಪ್ರಸಾದ್, ವಾಟ್ ಇಸ್ ದಟ್? ಗಾಡಿ ನಿಲ್ಸಿ ನಾವು ನಡ್ಕೊಂಡು ಹೋಗ್ತೀವಿ. ಅವ್ನ ಕಣ್ಣಲ್ಲೇ ಸಿಗ್ನಲ್ ಕೊಟ್ಟ, ಏಯ್ ಹೋಗ್ರೋ ಅಂತ. ನಾವು ಇಲ್ಲೇ ಗಾಡಿನ ಪಾರ್ಕ್ ಮಾಡಿ ನಡ್ಕೊಂಡು ಹೋಗುವ. ಓಕೆ, ಧೇನುಗಿರಿ ಲಕ್ಷ್ಮೀ ನರಸಿಂಹ ಸ್ವಾಮಿ ಆವಲ ಬೆಟ್ಟ. ಓಕೆ, ವಾಹನಗಳಿಗೆ ಪ್ರವೇಶ ಇಲ್ಲ. ಅದೇ ಇಲ್ಲೇ ಪಾರ್ಕ್ ಮಾಡಿದ್ದೇವೆ ನಾವು ಗಾಡಿ ಎಲ್ಲ. ಸುಮಾರು ಜನ ಬಂದಿದ್ದಾರೆ, ಬೈಕರ್ಸ್ ಗ್ಯಾಂಗ್ ಎಲ್ಲ ಒಂದಿಷ್ಟು ಜನ ಬಂದಿದ್ದಾರೆ. ಸೊ ಇಲ್ಲಿಂದ 2 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕಂತೆ. ನಾನು ಸುಮಾರು ಬೇರೆ ವ್ಲಾಗ್ ಎಲ್ಲ ನೋಡಿದ್ದೆ ಆವಲ ಬೆಟ್ಟದ್ದು. ಮೊದಲು ಗಾಡಿ ಹೋಗ್ತಿತ್ತು ಅಂತಲೂ ಅಂತಾರೆ, ಯಾಕಂದ್ರೆ ಸುಮಾರು ವ್ಲಾಗಲ್ಲಿ ಡೈರೆಕ್ಟಾಗಿ ಅಲೋ ಮಾಡ್ತಾರೆ ಮೇಲ್ ತನಕ ಅಂತ ಹೇಳ್ತಿದ್ರು, ನಂಗೆ ಗೊತ್ತಿಲ್ಲ. ಎನಿವೇಸ್, ನಮಗೆ ಬೆಟ್ಟ ಹತ್ತಬೇಕು ಅಂತವೇ ಬಂದದ್ದು. ಸೊ ಸೂರ್ಯೋದಯ ಆಗಿದೆ, ಸೂರ್ಯೋದಯಕ್ಕೆ ಬಂದರೆ ನನಗೆ ಖುಷಿ ಆಗ್ತಾ ಇತ್ತು. ಎನಿವೇಸ್, ಅಷ್ಟೆಲ್ಲ ಬೇಗ ಹೇಳಲಿಕ್ಕಾಗಲಿಲ್ಲ. ನೋಡಿ, ಅಲ್ಲಿ ಬೆಟ್ಟದ ನಡುವೆ ಸೂರ್ಯ ಬಂದಾಗಿದೆ. ಸೊ 3 ಜನ ಲೋಕಲೈಟ್ಸ್ ನಡ್ಕೊಂಡು ಹೋಗ್ತಾ ಇದ್ದಾರೆ. ಹಾಯ್ ಲೋಕಲೈಟ್ಸ್. ನೋಡ, 2 ಕಿಲೋಮೀಟರ್ ಈಗ ನಡಿಬೇಕು. ಎಸ್, ಆ್ಯಕ್ಚುಲಿ ಇಲ್ಲಿ 2 ರೂಟ್ ಉಂಟು. ಇದು ಗಾಡಿ ರೂಟ್ ಅನ್ನಿಸ್ತದೆ, ಇದು ನಡ್ಕೊಂಡು ಹೋಗ್ಬೋದು. ಇದು ಕೇವಲ ಪಾತಾಚಾರಿಗಳಿಗೆ ಹೆಚ್ಚಿನ ಅಂಶ. ಹಾಂ, ಕರೆಕ್ಟ್. ಈಗ ಹೋಗು. ಸುಸ್ತಾ ಮೇಡಮ್? ಏ ಸುಳ್ಳೇಳ್ಬೇಡ, ಏ ಕಳ್ಳಿ. ಸುಸ್ತಾ ಇದಲ್ಲ? ಐನೋ ಐನೋ. ಸ್ಟೀಪ್ ಉಂಟು, ಇವಳಿಗೆ ಯಾರ ಹೆದರ್ಸಿಟ್ಟಿದ್ದಾರೆ, ಇಲ್ಲಿ ಚಿರತೆ ಉಂಟು ಅಂತ ಹೆದರ್ಕೊಂಡಿದ್ದಾರೆ. ಹ್ಞೂ ಮೇಡಮ್, ಮೋಸ್ಟ್ ಹೌದ ಜೋಶ್. ಹೈ, ಒಂದು ರೇಂಜಿಗೆ ಊಸ್ಟ್ ಆಗಿದೆ. ನಾನು ಬೇರೆ ಬ್ಯಾಗ್ ಹಾಕ್ಕೊಂಡು 2 ಬಾಟ್ಲ್ ನೀರು ಬಾಟ್ಲ್ ಎಲ್ಲ ಇಟ್ಕೊಂಡಿದ್ದೇನೆ. ನೋಡಿ ಎಷ್ಟು ಒಳ್ಳೆ ಕಸಿನ್ ಇದೆಯಾ. ಇದೆಯಾ ಹವಿದ ಜೋಶ್? ಅಲ್ವಾ? ಹಾಂ, ಹೋಗ ಬೇಡ. ಇವರೆಲ್ಲ ಮುಂದೋಗಿ ಆಗಿದೆ, ನಾವು ಹತ್ತುವ. ನಡೆ ಮುಂದೆ, ನಡೆ ಮುಂದೆ ನುಗ್ಗಿ, ನಡೆ ಮುಂದೆ. ಬಿಸಿಲು ಮಾರೆ ಸಾವು, ಬಿಸಿಲು ಬಂದು ಸುಸ್ತಾಗ್ತದೆ. ಹವಿದ ಜೋಶ್, ಹವಿದ್ಯಾ. ಅಯ್ಯ ಏಯ್, ಏನು ನಿಮಗೆ
ಒಂದು ಸಣ್ಣ ರೆಸ್ಟ್ ತಗೊಂಡು ಪುನಃ ಸ್ಟಾರ್ಟ್ ಮಾಡ್ತೇವೆ ಈಗ ಹತ್ತಲಿಕ್ಕೆ. ಸೆಕೆ ವಿಷಯ ಸೆಕೆ, ಅದಕ್ಕೆ ಸುಸ್ತಾಯಿತು. ಬೆವರಿ ಬೆವರಿ ಬೆವರಿ, ಈಗಲೇ ಬಿಸಿಲು ಸ್ಟಾರ್ಟ್ ಆಗಿದೆ. ಸೊ ಯಾವುದೇ ಈ ಥರ ಬೆಟ್ಟ ಎಲ್ಲ ಹತ್ತಲಿಕ್ಕೆ ಬರೋದಿದ್ರೆ ಬೆಳಗಿನ ಜಾವ ಬನ್ನಿ, ಆಗ ಹತ್ಬೋದು. ಸೂರ್ಯ ಬಂದಮೇಲೆ ಹತ್ತಿದ ಹಾಗೆ ಅಲ್ವಾ ಮೇಡಮ್? ಹಾಂ ಸರಿ, ಹಾಗಾದರೆ ಬೆಟ್ಟ ಹತ್ತುತ್ತೇವೆ ಈಗೇನು. ಸೊ ಬೇಸಿಕಲಿ ಆವಲ ಬೆಟ್ಟಕ್ಕೆ ಜನ ಬರೋದು ಇದಕ್ಕೆ ಫೋಟೋ ತಗೊಳ್ಳಿಕ್ಕೆ. ಅಲ್ಲೊಂದು ಸ್ಪಾಟ್ ಇದೆ, ಅದರಿಂದ ಭಾರಿ ಫೇಮಸ್ ಆಗಿರುವಂಥ ಜಾಗ. ಸೊ ಇವಾಗ ನಾವು ಸಹ ಅಲ್ಲಿ ಹೋಗಿ ಫೋಟೋ ತಗೊಳ್ತೇವೆ. ಏ ವಿ ಹ್ಯಾವ್ ಆಲ್ಮೋಸ್ಟ್ ರೀಚ್, ಆಲ್ಮೋಸ್ಟ್ ರೀಚ್ ಆಗಿದ್ದೇವೆ. ಇಲ್ಲಿ ಮೇಲೆ ದೇವಸ್ಥಾನ ಎಲ್ಲ ಕಾಣ್ತಾ ಇದೆ. ವಿದ್ಯಾ ಹಲೋ. ಓ ಇಲ್ಲಿ ಯಾರು ಬರ್ದಿದ್ದಾರೆ ಅಂತ ಬರ್ದಿದ್ದಾರೆ, ಏನು ಬರ್ದಿಲ್ವಾ ನೋಡೋ. ಇವತ್ತು ಕೂಡ ಕುಡಿಬಂಡೆ ಥರ ಇಲ್ಲಿ ಯಾರಾದರೂ ಪೇಂಟಿಂಗ್ ಎಲ್ಲ ಮಾಡಿದಾರ ಅಂತ ನೋಡುವ. ಐ ಆಮ್ ಎಕ್ಸೈಟೆಡ್. ವಾವ್ ಬ್ಯೂಟಿಫುಲ್ ವ್ಯೂ ಸೋ ಫಾರ್ ಸೋ ಫಾರ್. ಇನ್ನು ಪುನಃ ಹತ್ತಲಿಕ್ಕಿದೆ ದೇವಸ್ಥಾನ, ಇನ್ನು ಮೇಲೆ ಹತ್ತಬೇಕು, ಇಷ್ಟು ಮೇಲೆ ಹತ್ತಬೇಕು. ಹೋಗುವ, ನಡೀತಾನೆ ಇದ್ದೇವೆ ನಡೀತಾನೆ ಇದ್ದೇವೆ. ಎಷ್ಟು ನಡೀತೇವೆ ನಮಗೆ ಗೊತ್ತಿಲ್ಲ, ಜಾಸ್ತಿ ನಡೆದಿದೆ ಆ್ಯಕ್ಚುಲಿ. 2 ಕಿಲೋಮೀಟ್ರ್ಗಿಂತ ದೇವಸ್ಥಾನ ದಾಟಿ ಮತ್ತು ಪುನಃ ಸುಮಾರು ದೂರ ನಡ್ಕೊಂಬಂದೆವು ನೋಡಿ. ಬಿದ್ದರೆ ಸೀದಾ ಮನೆಗೆ, ಅಂದರೆ ಮನೆಯಲ್ಲ ಮೇಲೆ. ಹೇ ಬಾ, ಐ ಥಿಂಕ್ ವಿ ಹ್ಯಾವ್ ರೀಚ್ ದ ಸ್ಪಾಟ್. ಅಲ್ಲಿ ಕಾಣ್ತಾ ಇದ್ದಾರೆ ಸುಮಾರು ಜನ ನಿಂತ್ಕೊಂಡಿದ್ದಾರಲ್ಲ, ಅಲ್ಲೇ ಎಲ್ಲರೂ ಫೋಟೋ ತಗೊಳೋದು. ಸೊ ಇವಾಗ ನಾವು ಅಲ್ಲಿ ಹೋಗಿ ಫೋಟೋ ತಗೊಂಡು ಅದನ್ನ ಕ್ಯಾಪ್ಚರ್ ಮಾಡ್ತೇವೆ. ವಿಲ್ ಗೋ ದೇರ್. ಸೊ ತುಂಬ ಜನ ಸೇರಿದ್ದಾರೆ ಅಲ್ಲಿ. ಒಂದು ಹುಡುಗಿ ಕೂತಿದ್ದಾಳೆ, ಐ ಮೀನ್ ಲೈಕ್ ಅಲ್ಲಿ ನಾವೀಗ ಫೋಟೋ ತಗೊಳ್ಳೋದು. ಸೊ ಇಲ್ಲಿ ಒಂದಿಷ್ಟು ಜನ ಊರವರೆಲ್ಲ ಬಂದಿದ್ದಾರೆ, ನಮ್ಗೆ ಭಯಂಕರ ಖುಷಿ ಆಯಿತು ಊರವರಂತೆ ಮಾತಾಡಿಸಿದ್ರು. ಸೊ ಹಾಂ ಗೇರ್ ಗೇರ್ ಮಂಗಣ್ಣ. ಸೊ ಅಲ್ಲಿ ನಾವು ಕೂತ್ಕೊಳ್ತೇವೆ ಈ ಥರ ಬ್ಯಾಕ್ ಪೋಸು ಎಲ್ಲ ನಾವು ಸಹ ಫೋಟೋ ತೆಗಿತೇವೆ. ಇವಾಗ ನಮ್ಮ ವಿದ್ಯಾ ಮೇಡಮ್ ಅವರು ಫುಲ್ ಸಿಟ್ಟಾಗಿದ್ದಾರೆ. ಸಿಟ್ಟಿಗೆ ಕಾರಣ ಒಂದೇ, ಆ ಒಂದು 5-6 ಜನ ಊರವರಿದ್ರು, ಅದರಲ್ಲಿ ಯಾರೊಬ್ಬಳು ಹುಡುಗಿ ಬೆಳ್ಳಗಿದ್ಲಂತೆ. ನಾನು ಅವಳಿಗೆ ಹಾಯ್ ಹಾಯ್ ಅಂದೆ ಅಂತ ಇವಳು ಸಿಟ್ಟು ಮಾಡ್ಕೊಂಡಿದ್ದಾಳೆ. ಅವಳು ಹೋದ್ಮೇಲೆ ಅಂತಿದ್ದಾಳೆ, ಅವಳಿಗೆ ಮಾತ್ರ ಹಾಯ್ ಅಂದಿದ್ದು ಬೆಳ್ಳಗಿದ್ಲಲ್ಲ ಅಂತ. ಹೌದಾ? ಹಾಂ ಹೇಗಂದೆ ನಾನು? ಹೋಯ್ ಅಲ್ಲಿ ಯಾರು ನಿಂಗೆ ಹಾಯ್ ಅಂದಿಲ್ಲ, ನೀನೆ ಹಾಯ್ ಅಂತ ಸ್ಟಾರ್ಟ್ ಮಾಡಿದ್ದು. ಯಾರಿಗೆ? ಆ ಹುಡುಗಿಗೆ. ಓ ಚೆನ್ನಾಗಿದ್ಲ ಸಿಟ್ಟ ಅದಕ್ಕೆ. ನಿಂಗೆ ಅಂತೀನಿ ವಿದ್ಯಾ ಹಾಯ್ 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 ವಿದ್ಯಾ ಹಾಯ್ ಏನದು ಕಳ್ಸ್ಕೊ ಅಂತಾನ. ಅಯ್ಯಯ್ಯೇ, 1/2 ಗಂಟೆಯಿಂದ ಕಾಯ್ತಿದ್ದೇವೆ, ಆ ಸ್ಪಾಟೇ ನಮ್ಗೆ ಸಿಗ್ತಾ ಇಲ್ಲ. ಎಲ್ಲರೂ ಬಿಸಿ, ಅವ್ನು ನೋಡಿ ಕೂತ್ಕೊಳ್ತಾ ಇದ್ದಾನೆ ಅಲ್ಲಿ. ಆ್ಯಕ್ಚುಲಿ ಇನ್ನೊಂದು ಸ್ಪಾಟ್ ಇದೆ ಅಲ್ಲಿ ಮೇಲೆ ಕಾಣ್ತಾ ಇದೆಯಲ್ಲ, ಐ ಡೋಂಟ್ ಅಲ್ಲಿ ಅಲ್ಲಿ ಬೇರೆ ರೂಟ್ ಏನಿದೆ ಅಂತ ಗೊತ್ತಿಲ್ಲ. ಸೊ ಅದೊಂದು ಸ್ಪಾಟ್ ಇದೆ, ಬಟ್ ಅಲ್ಲಿ ಹೋಗೋದಿಲ್ಲ. ನಮ್ಮ ಮೇಯ್ನ್ ಇವಾಗ ಎಂತಂದರೆ ಇದು, ಇಲ್ಲಿ ಫೋಟೋ ತಗೋಬೇಕು. ಹೇಗಿತ್ತು ಎಕ್ಸ್ಪೀರಿಯನ್ಸ್? ಸೂಪರ್ ಆಗಿತ್ತು. ಬಂದಿರೋದು ಹೌದಾ ವಿದ್ಯಾ? ಹೇಗಿತ್ತ? ಚೆನ್ನಾಗಿತ್ತ? ಸುಸ್ತಾಯ್ತಾ? ಇಲ್ಲ ಇಲ್ಲ, ಇಲ್ಲಿ ಬಂದ್ಮೇಲೆ ಸರಿ ಅಲ್ಲ. ಅವ ಎಲ್ಲೋದ? ಲಕ್ಷ್ಮಿ ಸರ್ ಹೇಗಿತ್ತು? ಸೂಪರ್. ಅವನು ಸುಸ್ತಾಯ್ತು, ಅವ್ನಿಗೆ ಬಾ ಹೋಗು ಅಂತಂತಿದ್ದಾನೆ. ಸೊ ಇವಾಗ ಕೆಳಗೆ ಹೋಗ್ತೀವಿ. ಬಬ್ಬಾಯ್. ಓಕೆ ವೆಲ್ ಡನ್. ಸೊ ಇವಾಗ ನಾವು ಕೆಳಗೆ ಹೋಗ್ತೇವೆ. ಎಷ್ಟು ನಿಮಿಷ? ಒಂದು 15 ನಿಮಿಷ ಬೇಕಾಗ್ಬೋದು ಕೆಳಗಡೆ ಹೋಗೋಕ್ಕೆ. ಸೊ ಸಣ್ಣ ಟ್ರೆಕ್ಕಿಂಗ್ ಅಂಥದ್ದೇನಿಲ್ಲ. ಬೆಂಗಳೂರಿಂದ ಬೆಳಿಗ್ಗೆ ಒಂದು 4:30 ಹೊರಟ್ರೆ ನೀವು ಒಂದು 5:00 ಇಲ್ಲಿ ಬಂದು ರೀಚ್ ಆಗ್ಬೋದೇನೋ, 5:30-5:30. ಆಮೇಲೆ ಬೆಟ್ಟ ಹತ್ತಿದರೆ ಒಂದು 6:30 ನೀವು ಮೇಲಿರ್ತೀರಿ. ಅದು ರೈಟ್ ಟೈಮ್ ಐ ಫೀಲ್ಸು. ಜಾಸ್ತಿ ದೂರ ಇಲ್ಲ ಬೆಂಗಳೂರಿಂದ. ನಾನೇನು ಹೇಳಬೇಕಂತೇನಿಲ್ಲ, ಇಟ್ಸ್ ಆಲ್ರೆಡಿ ವೆರಿ ಫೇಮಸ್. ಎಲ್ಲ ಈ ಫೋಟೋ ತಗೊಳ್ಳಿಕ್ಕೆ ಬರ್ತಾರೆ ಎಲ್ಲರು. ಸೊ ಇವಾಗ ಕೆಳಗಡೆ ಹೋಗ್ತೇವೆ,
ಎಷ್ಟು ಹೊತ್ತಲ್ಲಿ ಕೆಳಗಡೆ ಹೋಗ್ತೇವೆ ಅಂತ ನೋಡುವ. ಈಗ ಹೈಪರ್ ಲ್ಯಾಪ್ಸ್ ಮೋಡ್ ಆನ್. ನಾ 18 ನಿಮಿಷದಲ್ಲಿ ಬೆಟ್ಟ ಕೆಳಗಿಳಿದೆ. ಅವ್ರು ಇನ್ನೂ ಬಂದಿಲ್ಲ, ಮೇ ಬಿ ಇನ್ನೊಂದು ನಿಮಿಷದಲ್ಲಿ ಬರ್ಬೋದು. ಅವರು ನೋಡ ಎಷ್ಟು ನಿಮಿಷದಲ್ಲಿ ಬರ್ತಾರೆ ಅಂತ. ಬರ್ತಾ ಇದ್ದಾರೆ ಅವರು. 3 ನಿಮಿಷ ಬಿಟ್ಟು ಬಂದರು. 5:18 ಇಲ್ಲ, 2 ನಿಮಿಷ ಬಿಟ್ಟು ಬಂದರು. ನಾ 18 ನಿಮಿಷದಲ್ಲಿ ಬಂದೆ, ಅವ್ರು 20 ನಿಮಿಷದಲ್ಲಿ ಬಂದರು. ಹೂ ಟಯರ್ಡ್ ಸುಮಾರು ಇದೆ. ಗುಡಿಬಂಡೆ ಬೆಟ್ಟ ಕಂಪೇರ್ ಮಾಡಿದರೆ ಆ್ಯಕ್ಚುಲಿ ಇದು ಸ್ವಲ್ಪ ಜಾಸ್ತಿ ನಡಿಬೇಕು. ಗುಡಿಬಂಡೆ ಸ್ವಲ್ಪ ಸಣ್ಣ ಬೆಟ್ಟ, ಇದು ಸ್ವಲ್ಪ ಜಾಸ್ತಿ ನಡಿಬೇಕು. ಹ್ಞೂ, ಎಂಡ್ ಇಂದಿದ್ಯಾ? ಓ, ಇವತ್ತಿನ ವ್ಲಾಗ್ನ ನೀನೇ ಎಂಡ್ ಮಾಡು ನೋಡೋಣ. ಅಯ್ಯೋ, ವ್ಲಾಗ್ ಮುಗೀತು ಅಷ್ಟೇ. ಶಾರ್ಟ್ ಆ್ಯಂಡ್ ಸ್ವೀಟ್ ವ್ಲಾಗ್. ನೋಡಿ ಎಷ್ಟು ಬೈಕ್ ಬಂದಿದೆ ಇಲ್ಲಲ್ಲ, 2-wheelers. ಆ್ಯಕ್ಚುಲಿ ಅಂದರೆ ರಾಂಗ್ ಟೈಮ್. ಇವಾಗ ನಾವು ಕೆಳಗಿಳಿಯೋಗ ಸಿಕ್ಕಾಪಟ್ಟೆ ಜನ ಬಂದರು. ಸೊ ಬಿಸಿಲಲ್ಲಿ ಬೆಟ್ಟ ಹತ್ತೋದು ಭಾರಿ ಕಷ್ಟ. ಸೊ ಬರೋದಿದ್ರೆ ಬೆಳಿಗ್ಗೆ ಬೇಗ ಬನ್ನಿ. ಸೊ ಇವಾಗ ಗುಡಿಬಂಡೆಗೆ ಹೋಗಿ ಎಂತ ತಿಂಡಿಗೆ, ಮಸಾಲೆ ದೋಸೆ ಅಲ್ಲ, ಮಸಾಲೆ ದೋಸೆ ತಿಂದು ಮಧ್ಯಾಹ್ನ ಊಟ ಮಾಡಿ ವಾಪಸ್ ಬೆಂಗಳೂರಿಗೆ ಹೋಗ್ತೇವೆ. ಸೊ ಈ ವ್ಲಾಗ್ ಇಷ್ಟ ಆಯಿತು ಅಂತ ನಾನು ಭಾವಿಸ್ಕೊಳ್ತಾ ಇದ್ದೇನೆ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸೊ ಮುಂದಿನ ರ್ಯಾಂಡಮ್ ವ್ಲಾಗಲ್ಲಿ ಸಿಗುವ. ನಮಸ್ಕಾರ. ಈಗ ನಾನು ಸ್ವಲ್ಪ ಬಾಯ್ ತಳಿತೇನೆ. ಬಾಯ್.